ಹಾಯ್ ಗೈಸ್ ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡ್ರು ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಚ್ ಎಲ್ ಗೌಡ ಗೈಸ್ ವೀಡಿಯೋದಲ್ಲಿ ನಾನು ಏನು ತಿಳಿಸಿಕೊಡ್ತೀನಿ ಅಂದರೆ ಹೊಸದಾಗಿ ಗೂಗಲ್ ಪೇ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ನೀವು ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು ನೀವು ಆಲ್ರೆಡಿ ಏನಾದರೂ ಗೂಗಲ್ ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಏನಾದರೂ ಕ್ರಿಯೇಟ್ ಮಾಡಿದ್ರೆ ಅಂದರೆ ನಿಮಗೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಈ ರೀತಿ ಅನ್ಇನ್ಸ್ಟಾಲ್ ಮಾಡ್ಕೊಡಿ ಅನ್ಇನ್ಸ್ಟಾಲ್ ಮಾಡಿದ ನಂತರ ನೀವು ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೀವು ಈ ರೀತಿ ನೋಡ್ತಿರ್ತೀರಲ್ಲ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ವಿಡಿಯೋನ ನೋಡ್ತಿರ್ತೀರ ನೋಡುವಂಥ ಟೈಮಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಗೂಗಲ್ ಪೇ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ಲಿಂಕ್ ಮುಖಾಂತರ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ ಸ್ಟೋರ್ ಓಪನ್ ಆಗಿದ ನಂತರ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಥವಾ ಅಪ್ಡೇಟ್ ಅಂತ ಕೇಳುತ್ತೆ ಓಕೆನಾ ಇನ್ಸ್ಟಾಲ್ ಮೇಲೆ ಆದರೂ ಕ್ಲಿಕ್ ಮಾಡ್ಕೊಂಬೋದು ಅಥವಾ ಅಪ್ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಬಹುದು ಕ್ಲಿಕ್ ಮಾಡಿದ ನಂತರ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇದು ಇನ್ಸ್ಟಾಲ್ ಆಗೋವರೆಗೂ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ್ದ ತಕ್ಷಣ ನಿಮಗೆ ಓಪನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಓಪನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ಒಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗುತ್ತೆ ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನಾನಿಲ್ಲಿ ಈ ಒಂದು ನಂಬರನ್ನು ಎಂಟರ್ ಮಾಡ್ತಿದ್ದೀನಿ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಝೀಮೇಲ್ ಅಕೌಂಟ್ ಆಟೋಮೆಟಿಕ್ಲಿ ತಗೊಳ್ಳುತ್ತೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೇಳುತ್ತೆ ಅಕ್ಸೆಪ್ಟೆಂಟ್ ಕಂಟಿನ್ಯೂ ಅಂತ ಅಂದ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟ್ ಒಂದು ಫೈವ್ ಸೆಕೆಂಡ್ವರೆಗೂ ಆ ಟೈಮ್ ಅದೊಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಆಟೋಮೆಟಿಕ್ಲಿ ತಗೊಳ್ಳುತ್ತೆ ತಗೊಂಡಿದ ನಂತರ ನಿಮಗೆ ಈ ಒಂದು ಗೂಗಲ್ ಪೇದು ಡ್ಯಾಶ್ ಬೋರ್ಡ್ ನಿಮಗೆ ಈ ರೀತಿ ಇಶ್ಯೂ ಆಗುತ್ತೆ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಕೇಳುತ್ತೆ ಇಲ್ಲಿ ಕ್ಲಿಕ್ ಮಾಡ್ಬೋದು ಅಥವಾ ಟಾಪಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ ಇಲ್ಲಿ ಫೋಟೋ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಬಟ್ ಫೋಟೋ ಆ್ಯಡ್ ಮಾಡಿಲ್ಲ ಅಂದ್ರೆ ಪ್ರೊಫೈಲ್ ಸಿಂಬಲ್ ಇರುತ್ತೆ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಈ ಒಂದು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನಂಬರಿಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಯಾವ್ದು ಇರುತ್ತೋ ಆ ಒಂದು ಬ್ಯಾಂಕನ್ನು ನೀವು ನೋಡ್ಕೊಬೇಕಾಗುತ್ತೆ ನೇಮನ್ನು ನೋಡ್ಕೊಬೇಕಾಗುತ್ತೆ ಅಥವಾ ಸರ್ಚ್ ಮಾಡ್ತೀನಿ ಅಂದರೆ ಟಾಪಲ್ಲಿ ನಿಮಗೆ ಸರ್ಚ್ ಬ್ಯಾಂಕ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಯಾವುದಿರುತ್ತೋ ಒಂದು ಮೊಬೈಲ್ ನಂಬರಿಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಆ ಒಂದು ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಕೇಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೆಸೇಜ್ ಸೆಂಡ್ ಆಗೋದಕ್ಕೆ ಪರ್ಮಿಷನ್ಸ್ ಕೇಳುತ್ತೆ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಸಿಮ್ ಒನ್ ಸಿಮ್ ಟೂನ ಅಂತ ಗೊತ್ತಿರಬೇಕಾಗುತ್ತೆ ನಿಮಗೆ ನಿಮ್ಮ ಒಂದು ಮೊಬೈಲ್ ಸಿಮ್ ಒನ್ ಆಗಿತ್ತು ಅಂದರೆ ಸಿಮ್ನ ಒನ್ ನ ಸೆಲೆಕ್ಟ್ ಮಾಡಿ ಟೂ ಆಗಿತ್ತು ಅಂದರೆ ಟೂನ ಸೆಲೆಕ್ಟ್ ಮಾಡಿ ಸಿಮ್ ಒನ್ ಇರೋದ್ರಿಂದ ಸೆಲೆಕ್ಟ್ ಮಾಡಿದ್ದೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ ಏರ್ಟೆಲ್ ಸಿಮ್ ಆಗಿತ್ತು ಅಂದರೆ ನೆಟ್ ಪ್ಯಾಕ್ ಇರಬೇಕಾಗುತ್ತೆ ಸಾರಿ ರೀಚಾರ್ಜ್ ಇರಬೇಕಾಗುತ್ತೆ ರೀಚಾರ್ಜ್ ಇಲ್ಲ ಅಂದ್ರೆ ಸೆಂಡ್ ಆಗೋದಿಲ್ಲ ಓಕೆನಾ ಜಿಯೋ ಇತ್ತು ಅಂದ್ರೆ ಸೆಂಡ್ ಆಗುತ್ತೆ ಏರ್ಟೆಲ್ ಇತ್ತು ಅಂದರೆ ಸೆಂಡ್ ಆಗುತ್ತೆ ಸೊ ರೀಚಾರ್ಜ್ ಇರಬೇಕಾಗುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಸೆಟ್ ಆಸ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ ಯು ಪಿ ಐ ಪಿನ್ನಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮ ಎ ಟಿ ಎಮ್ ಕಾರ್ಡಲ್ಲಿರುವಂಥ ಲಾಸ್ಟ್ ಸಿಕ್ಸ್ ಡಿಜಿಟ್ ಏನಿರುತ್ತೋ ಆ ಒಂದು ಆರು ನಂಬರನ್ನು ನೀವು ಎ ಟಿ ಎಮ್ ಕಾರ್ಡಲ್ಲಿರುವಂಥ ಲಾಸ್ಟ್ ಆರು ನಂಬರನ್ನು ಎಂಟರ್ ಮಾಡಿ ನಂತರ ಅದೇ ಎ ಟಿ ಎಮ್ ಕಾರ್ಡ್ನಲ್ಲಿ ನಿಮಗೆ ಎಕ್ಸ್ಪೈರ್ ಡೇಟ್ ಕೂಡ ಇರುತ್ತೆ ರೈಟ್ ಸೈಡ್ನಲ್ಲಿರುತ್ತೆ ಇಲ್ಲಿ ಮಂತ್ ಮತ್ತು ಇಯರನ್ನು ನೀವು ಎಂಟರ್ ಮಾಡ್ಕೊಬೇಕಾಗತ್ತೆ ನಂತರ ರೈಟ್ ಸೈಡ್ ನಿಮಗೆ ಆ್ಯರೋ ಮಾರ್ಕ್ ಇರುತ್ತೆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಟೈಮ್ ತಗೊಳ್ಳುತ್ತೆ или اللي... не ನಿಮಗೆ ಬ್ಯಾಂಕಿನ ಕಡೆಯಿಂದ ಒ ಟಿ ಪಿ ಬರಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಎಂಟರ್ ಸಿಕ್ಸ್ ಡಿಜಿಟ್ ಬ್ಯಾಂಕ್ ಓ ಟಿ ಪಿ ಅಂತ ಬರುತ್ತೆ ಇದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ ಇದು ಒಂದು ಫೋರ್ಟೀನ್ ಸೆಕೆಂಡ್ ಫೋರ್ಟಿ ಸೆಕೆಂಡ್ ವರ್ಗ ಒಳಗಡೆ ಆ್ಯಡ್ ಆಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ ಸಿಕ್ಸ್ ಡಿಜಿಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ ಆರು ಡಿಜಿಟ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ನಾಲ್ಕು ಡಿಜಿಟ್ ಕೇಳುತ್ತೆ ಈ ಕರ್ನಾಟಕ ಬ್ಯಾಂಕ್ಗಳಲ್ಲಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ಆರು ಡಿಜಿಟ್ ಕೇಳುತ್ತೆ ನಿಮಗೇನು ತುಂಬ ನೆನಪಲ್ಲಿರುತ್ತೆ ನೋಡಿ ಪಾಸ್ವರ್ಡ್ ಥರ ಇದು ವರ್ಕ್ ಆಗೋದು ನಿಮಗೆ ನೆನಪಲ್ಲಿರುವಂಥ ಪಾಸ್ವರ್ಡ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ನಿಮಗೆ ಮಾತ್ರ ಗೊತ್ತಿರಬೇಕು ಆ ಥರವಂಥದ್ದು ಸೊ ಇಲ್ಲಿ ಸಿಕ್ಸ್ ಡಿಸಿಟ್ ಎಂಟ್ರ್ ಮಾಡಿದ್ದೀನಿ ಕನ್ಫರ್ಮೇಷನ್ ಮತ್ತೆ ಕೇಳ್ತಿದೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸಿಕ್ಸ್ ಡಿಸಿಟ್ ಪಾಸ್ವರ್ಡನ್ನ ನಾವು ಸೆಟ್ ಮಾಡಿದ್ವು ಅದನ್ನೇ ಮತ್ತೆ ಎಂಟ್ರ್ ಮಾಡಿಬಿಟ್ಟು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇದು ಪ್ರೈಮರಿ ಬ್ಯಾಂಕ್ ಅಕೌಂಟಿಗೆ ಸೆಟ್ ಆಗುತ್ತೆ ನೀವು ನೋಡ್ತಿರ್ಬೋದು ನಮಗೆ ಅಮೌಂಟ್ ಬಂದ್ರೂ ಹೋದ್ರೂ ಕಟ್ಟಾದ್ರೂ ಕೂಡ ಏನೇ ಇದ್ರೂ ಕೂಡ ಇದೇ ಅಕೌಂಟಿಗೆ ತೋರಿಸುತ್ತೆ ನಿಮಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿನಲ್ಲಿ ಇದು ನಿಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಟಾಪಲ್ಲಿ ಸರ್ಚ್ ಬಟನ್ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಯಾರಿಗಾದರೂ ಒಂದು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು ನಿಮಗೆ ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಯಾರಿಗಾದರೂ ಒಂದು ರೂಪಾಯಿನ ಸೆಂಡ್ ಮಾಡಿ ಒಂದು ರೂಪಾಯಿ ಸೆಂಡ್ ಮಾಡೋದಕ್ಕೂ ಇದೇ ಪ್ರೊಸೀಸರ್ ಅಥವಾ ಒಂದು ಸಾವಿರ ಒಂದು ಲಕ್ಷ ಸೆಂಡ್ ಮಾಡೋದಕ್ಕೂ ಕೂಡ ಇದೇ ಪ್ರೊಸೀಸರ್ ಓಕೆನಾ ನಾನು ನೇಮನ್ನು ಟೈಪ್ ಮಾಡಿದರೆ ನಂಬರ್ ಟೈಪ್ ಮಾಡಿದ್ರೂ ಕೂಡ ನಿಮಗೆ ಶೋ ಆಗುತ್ತೆ ಲೆಫ್ಟ್ ಸೈಡ್ ನಿಮಗೆ ಪೇ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಒಂದು ರೂಪಿ ನೀವು ಸೆಂಡ್ ಮಾಡಿದ ತಕ್ಷಣ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಓಕೆನಾ ಸೊನ್ನ ಸೆಲೆಕ್ಟ್ ಮಾಡಿ ರೈಟ್ ಸೈಡ್ ನಿಮಗೆ ಆ್ಯರೋ ಮಾರ್ಕ್ ಇರುತ್ತೆ ಈ ಒಂದು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ ಮಲ್ಟಿಪಲ್ ಬ್ಯಾಂಕ್ ಇತ್ತು ಅಂತಂದರೆ ಇಲ್ಲಿ ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಬ್ಯಾಂಕ್ಗಳ ನೇಮ್ ತೋರಿಸುತ್ತೆ ಒಂದೇ ಇತ್ತು ಅಂದರೆ ಜಸ್ಟ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ ಸಿಕ್ಸ್ ಡಿಸಿಟ್ ಪಿನ್ ನೆನಪಲ್ಲಿ ಇಟ್ಕೊಂಡಿರೋ ಪಾಸ್ ಕೋಡ್ ಅಂತ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕು ಅಥವಾ ಏನು ಎಂಟರ್ ಮಾಡಿರ್ತಾರೋ ಅದನ್ನು ಇದನ್ನು ಬೇರೆ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ ಈ ಒಂದು ಪಿನ್ ಏನಿರುತ್ತೆ ಅದನ್ನು ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಅಮೌಂಟ್ ಅವರಿಗೆ ಸ್ಟೆಂಡ್ ಆಗಿರುತ್ತೆ ಮತ್ತು ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಈ ರೀತಿ ನೀವು ಈ ಒಂದು ಗೂಗಲ್ ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್